ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಸೋಮವಾರ ಬೆಳಿಗ್ಗೆ ಬೆಳಿಗ್ಗೆ ಬಟ್ಟೆಗಳೆಲ್ಲ ಮಡಚಿಡ್ತಾ ಇದ್ದೀನಿ. ಸುಮಾರು ಬಟ್ಟೆಗಳು ಪೆಂಡಿಂಗ್ ಇತ್ತು, ಟೈಮೇ ಸಿಗ್ತಿರಲಿಲ್ಲ, ಆ ಕಾರಣಕ್ಕೆ ಹಾಗೆ ಇಟ್ಟಿದ್ದೆ. ಎಲ್ಲನೂ ನೀಟಾಗಿ ಮಡಚಿಟ್ಬಿಡೋಣ, ಏನಾದರೂ ಆಗಲಿ ಅಂದ್ಬಿಟ್ಟು ಮಡಚಿಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬಟ್ಟೆಗಳು, ಬೇಡದ ಇರೋ ಬಟ್ಟೆಗಳನ್ನೆಲ್ಲನೂ ಕೊಟ್ಬಿಡೋಣ. ಯಾರಿಗಾದ್ರೂ ಇಲ್ಲಿ ಬರ್ತಾರೆ ಅನಾಥಾಶ್ರಮಕ್ಕೆಲ್ಲ ತೊಗೊಂಡೋಗೋದಕ್ಕೆ ಬರ್ತಾರೆ, ಅವ್ರಿಗೆ ಕೊಟ್ಬಿಡೋಣ ಅಂತ ತೆಗೆದಿಟ್ಟಿದ್ದೀನಿ. ಸುಮಾರು ತುಂಬ ದಿನಗಳು ಅಂದರೆ ವರ್ಷಾನುಗಟ್ಟಲೆ ಹಾಕ್ಕೊಂಡಿರೋ ಬಟ್ಟೆಗಳು, ಸುಮಾರು 10 ವರ್ಷದ ಬಟ್ಟೆಗಳೆಲ್ಲ ಇದೆ ನನ್ನ ಹತ್ರ. ಕೆಲವೊಂದು ಕಾಟನ್ ಬಟ್ಟೆಗಳೆಲ್ಲ ಸ್ವಲ್ಪ ಒಂದು ರೀತಿ ವಾಶ್ ಮಾಡಿ ಸಿಂಕ್ ಆಗುತ್ತೆ, ಅದು ಚಿಕ್ಕದಾಗುತ್ತೆ. ಪ್ಯಾಂಟ್ಗಳು ಸಹ ಚಿಕ್ಕದಾಗ್ತಾ ಇರ್ತವೆ, ಹಾಗಾಗಿ ಅಂಥ ಬಟ್ಟೆಗಳನ್ನೆಲ್ಲ ಕೊಟ್ಬಿಡ್ತಾ ಇದ್ದೀನಿ ಬೇಡ ಅಂತ. ಜೊತೆಗೆ ಕೆಲವೊಂದು ವೇಲ್ಗಳು, ಪ್ಯಾಂಟ್ಗಳು ನನಗೆ ಅಡ್ಜಸ್ಟೇ ಆಗ್ತಾ ಇಲ್ಲ. ಸುಮಾರು ಜನಕ್ಕೆ ಕೊಟ್ಬಿಟ್ಟೆ ಅಡ್ಜಸ್ಟ್ ಆಗದಿರೋವಂಥವು. ಅಡ್ಜಸ್ಟ್ ಆಗೋದಿಲ್ಲ ಅಂತಂದರೆ ತುಂಬ ತೆಳು ಆಗಿರೋದು ಹಾಕೊಳ್ಳೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಆಮೇಲೆ ತುಂಬಾ ಕಾಟನೇ ಜಾಸ್ತಿ ಇಷ್ಟಪಡೋದು. ಜೊತೆಗೆ ವೇಲು ಅಷ್ಟೇ, ಸಿಲ್ಕ್ ಟೈಪ್ ಏನಾದರೂ ಇತ್ತು ಅಂತಂದರೆ ನನಗೆ ತುಂಬಾ ಬೇಜಾರಾಗುತ್ತೆ, ಕಾಟನ್ ವೇಲೇ ಬೇಕು ಅಂತ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ತೀನಿ. ಈ ಥರ ಸಿಲ್ಕ್ ಟೈಪ್ ಇರೋದಿಲ್ಲ, ಎಲ್ಲನೂ ಕೊಟ್ಬಿಡ್ತೀನಿ. ಎಲ್ಲನೂ ಮಂಗಳವಾರ ಅಥವಾ ಶುಕ್ರವಾರ ನಾನು ಹಳೆ ಬಟ್ಟೆಗಳನ್ನು ಕೊಡೋದಿಲ್ಲ, ಕೊಡಲೂಬಾರ್ದು ಅಂತ ಹೇಳ್ತಾರೆ. ಹಾಗೆ ಕಪ್ಪು ಬಟ್ಟೆ ಏನಾದರೂ ಇತ್ತು ಅಂದರೆ ಅದನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ, ಏಕೆಂದರೆ ಬೇಕಾಗುತ್ತೆ ಮಕ್ಕಳಿಗೆ ದೃಷ್ಟಿ ತೆಗೆಯೋದಕ್ಕೆ, ಹಾಗಾಗಿ ಎಲ್ಲನೂ ತೆಗೆದಿಟ್ಕೊಳ್ತೀನಿ. ಮೈ ಮೇಲೆ ಹಾಕಿರೋ ಬಟ್ಟೆನ ಸಂಬಂಧಿಕರಿಗೆ ಅಥವಾ ಪರಿಚಯಸ್ಥರಿಗೆ ಅಥವಾ ಇದು ಬುಡ್ಬುಡ್ಕೆಯವರು, ಮಾಟ ಮಂತ್ರ ಮಾಡ್ತೀವಿ ನಾವು ಸ್ವಾಮೀಜಿಗಳು ಅಂತೆಲ್ಲ ಬರ್ತಾರೆ ನೋಡಿ, ಅಂಥವ್ರಿಗೆಲ್ಲ ಕೊಡಬಾರ್ದು ಅಂತ ಹೇಳ್ತಾರೆ. ಜೊತೆಗೆ ಮೈ ಮೇಲಿರೋ ಬಟ್ಟೆನೂ ಸಹ ಹೊಸ ಬಟ್ಟೆ ಕೊಂಡ್ಕೊಬೋದಂತೆ, ಹಳೆ ಬಟ್ಟೆನ ಯಾವುದೇ ಕಾರಣಕ್ಕೂ ಕೊಂಡ್ಕೊಳ್ಳೋಕೆ ಆಗೋದಿಲ್ವಂತೆ. ನಾವು ಬಟ್ಟೆಯನ್ನು ಬೇರೆಯವ್ರಿಗೆ ಕೊಡೋದಕ್ಕೂ ಮುಂಚೆ ಅಥವಾ ಬಟ್ಟೆ ಹರಿದೋಗಿದೆ ಅದನ್ನು ಆಚೆ ಬಿಸಾಕಬೇಕು, ಯಾವುದಕ್ಕೂ ಯೂಸ್ ಇಲ್ಲ ಅನ್ನೋ ಸ್ಥಿತಿ ಬಂದರೆ ಆ ಬಟ್ಟೆಗೆ ಫಸ್ಟು ಅದನ್ನು ವಾಶ್ ಮಾಡಿ, ನಿಮ್ಮ ಮೈ ಬೆವರು ಅದರಲ್ಲಿ ಇರಬಾರ್ದು. ಆದ್ದರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಅವಘಡಗಳು ನಡೆಯೋ ಚಾನ್ಸಸ್ ಇರುತ್ತೆ. ಈ ನಾನು ಆಗಲೇ ಹೇಳಿದ್ನಲ್ಲ, ಈ ಬುಡ್ಬುಡಿಕೆಯವರು ಒಂದು ರೀತಿ ಶಾಸ್ತ್ರ ಹೇಳ್ತೀನಿ ಅಂತ ಬರೋರು ಅದನ್ನು ತೊಗೊಂಡು ವಾಮಾಚಾರ ಆ ಥರ ಎಲ್ಲ ಮಾಡಬಹುದು, ಮಾಡೋ ಚಾನ್ಸಸ್ ತುಂಬ ಇದೆ. ಹಾಗಾಗಿ ಹಳೇ ಬಟ್ಟೆನೇ ಕೇಳ್ತಾರೆ ಅವ್ರ ಮನೆಗಳು ಬಂದಾಗ, ಹಳೆ ಬಟ್ಟೆ ನಿಮ್ದು ಯಾವುದಾದ್ರು ಇದ್ದರೆ ಕೊಡಿ ಅಂತ. ನಾವು ಹಳೆ ಬಟ್ಟೆ ತಾನೇ ಅಂತ ಕೊಡ್ತೀವಿ, ಅದರಿಂದ ತುಂಬಾ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಕಾಲ್ಗೆ ಹಾಕಿರೋ ಸಾಕ್ಸು ಅರ್ಧೋಗಿದೆ, ಅದನ್ನು ಬಿಸಾಕಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ನೀಟಾಗಿ ಸೋಪ್ ಹಾಕಿ ವಾಶ್ ಮಾಡಿ ಡಸ್ಟ್ಬಿನ್ಗೆ ಹಾಕ್ಬಿಡಿ, ಇಲ್ಲ ಇಲ್ಲಾರ ತೊಗೊಂಡು ಬಿಸಾಕ್ಬಿಡಿ. ಆದರೆ ಬಿಸಾಕಬೇಕಾದ್ರೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಯಾವುದೇ ಬಟ್ಟೆಯನ್ನು ಬಿಸಾಕಬಾರ್ದು, ಮೈ ಮೇಲಿರೋ ಬಟ್ಟೆನ ಹಾಗೆ ಬಿಸಾಕಬಾರ್ದು, ವಾಶ್ ಮಾಡೇ ಬಿಸಾಕಬೇಕು. ಇದರಿಂದ ನಿಮಗೆ ತೊಂದರೆ ಸಹ ತಪ್ಪುತ್ತೆ. ಜೊತೆಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಇದನ್ನು ಮೂಢನಂಬಿಕೆ ಅಂತಿರೋ ಅಥವಾ ಇನ್ನೇನಂತ ಹೇಳ್ತಿರೋ ಗೊತ್ತಿಲ್ಲ, ನಮ್ಮಲ್ಲಿರೋ ಮಹಾಲಕ್ಷ್ಮಿ ನಮ್ಮ ಬಟ್ಟೆಯಲ್ಲೂ ಇರ್ತಾಳೆ, ದರಿದ್ರ ಬರುತ್ತೆ ಬಟ್ಟೆನ ಬೇರೆಯವ್ರಿಗೆ ಕೊಟ್ಟರೆ ಅಂತ ಅನ್ನೋದು ಇರುತ್ತೆ. ಕಾರಣ ಏನಂತಂದರೆ, ಆಗಲೇ ಹೇಳಿದ್ನಲ್ಲ, ಈ ಮಾಟ ಜಾಟ ಮಂತ್ರಗಳು ಕೆಲವೊಂದು ಮಾಡೋರು ಸಹ ಇರ್ತಾರೆ. ನೀವು ನಂಬ್ತೀರಾ ಅಂತ ಅಂದರೆ ನಂಬೋದಿಲ್ಲ, ಹಾಗಂದ್ಬಿಟ್ಟು ನಮ್ಮದೇನು ಇರೋದಿಲ್ಲ. ನಾನು ಎಷ್ಟು ಎಚ್ಚರಿಕೆ ಆಗಿರಬೇಕು ಅಷ್ಟು ಎಚ್ಚರಿಕೆ ಆಗಿರ್ತೀನಿ. ದೇವರೊಬ್ಬರು ಇದಾರಲ್ವಾ, ನಮಗೇನೇ ಮಾಡಿದ್ರು ಭಗವಂತ ಒಂದು ಎಷ್ಟು ದಿನ ಅಂತ ಅದನ್ನು ಅಂದರೆ ಮಾಟ ಮಂತ್ರ ಮಾಡೋಕೆ ಹೋಗೋರವ್ರು ಏನೇ ಆದರೂ ಮೆರೆಯೋದಕ್ಕಾಗೋದಿಲ್ಲ, ಎಲ್ಲದಕ್ಕೂ ಕೊನೆ ಅಂತ ಇರುತ್ತೆ. ಸತ್ಯಕ್ಕೆ ಕೊನೆ ಇರಬೇಕಾದ್ರೆ ಸುಳ್ಳು ಕೊನೆ ಇರೋದಿಲ್ವಾ, ಒಳ್ಳೆಯದಕ್ಕೆ ಕೊನೆ ಇರಬೇಕಾದ್ರೆ ಕೆಟ್ಟದಕ್ಕೆ ಕೊನೆ ಇರೋದಿಲ್ವಾ, ಆ ಥರ ನಾನು ನಂಬೋ ಅಂಥವಳು. ಸಾಮಾನ್ಯವಾಗಿ ಮಲೆನಾಡು ಕಡೆ ನೋಡಿರೋ ಅಷ್ಟು ಮಾಟ ಮಂತ್ರ ಮೈ ಮೇಲೆ ದೇವ್ರು ಬರೋದು ಅಂತ ನೋಡಿರೋ ಅಷ್ಟು ನಮ್ಮ ಮೈಸೂರು ಕಡೆ ಇಲ್ಲ. ನಿಜವಾಗಿಯೂ ಎಷ್ಟು ಜನ ಎಷ್ಟು ದೇವರುಗಳನ್ನ ನಂಬ್ತಾರೆ, ಎಷ್ಟು ದೇವಸ್ಥಾನಗಳಿಗೆ ಹೋಗ್ತಾರೆ, ಮದುವೆ ಮನೆಗಳಿಗೆ ಕಮ್ಮಿ ಆದರೂ ಪರವಾಗಿಲ್ಲ, ತಾವು ಊಟ ಮಾಡೋದಕ್ಕೆ ಉಡೋದಕ್ಕೆ ತೊಂದರೆ ಅದು ಕಡಿಮೆ ಆದರೂ ಪರವಾಗಿಲ್ಲ, ಅವ್ರು ಮಾಡೋ ದೇವರುಗಳಿಗೆ ಕಡಿಮೆ ಆಗಬಾರ್ದು ಅಂತ. ನಿಜ ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆ ಮಾಡಬೇಕು, ಆದರೆ ಇದನ್ನೆಲ್ಲ ನಂಬ್ತಾರೆ. ಮಾಟ ಮಂತ್ರ ಮಾಡಿದ್ದಾರೆ ನಮಗೆ, ಅವ್ರು ಮಾಡಿಬಿಟ್ಟಿದ್ದಾರೆ, ಇವ್ರು ಮಾಡಿಬಿಟ್ಟಿದ್ದಾರೆ, ಅವರನ್ನು ಮತ್ತೆ ಜಗಳ ಮಾಡಿದ್ರು ಅವ್ರದೇ ಬಂದುಬಿಡ್ತು, ನಾನು ಆ ಪೂಜೆ ಮಾಡಿದೆ ಈ ಪೂಜೆ ಮಾಡಿದೆ ಆ ದೇವ್ರು ಹೇಳ್ತು ಅಂತಾರೆ. ನಾನು ನಿಜಕ್ಕೂ ಮಲೆನಾಡು ಬಂದಮೇಲೇ ನನಗೆ ಗೊತ್ತಾಗಿತ್ತು ಮಾಟ ಮಂತ್ರ ಅನ್ನೋದು ಇನ್ನೂ ಇದೆ ಈ ಜಗತ್ತಲ್ಲಿ, ಇನ್ನು ಈ ಜನಗಳು ನಂಬ್ತಾರೆ ಅಂತ. ಯಾಕೆಂದರೆ ನಮ್ಮೂರಲ್ಲಿ ಆ ಥರ ಇಲ್ಲ, ನಾನು ಬೆಳೆದದ್ದು ವಾತಾವರಣದಲ್ಲೂ ಸಹ ಆ ಥರ ಇಲ್ಲ. ಇಷ್ಟೊಂದು ಮೂಢನಂಬಿಕೆ ನಮ್ಮೂರಲ್ಲಿ ಖಂಡಿತ ಇಲ್ಲ. ಇವಾಗ ಇದೆಯೋ ಏನೋ ನನಗೆ ಗೊತ್ತಿಲ್ಲ, ಆದರೆ ಈಗಲೂ ಸಹ ಹೇಳ್ತಾರೆ ನಮ್ಮ ಮಾವ ಎಲ್ಲ, ಆ ಥರ ಎಲ್ಲ ನಂಬಿಕೆ ಇಲ್ಲ ಕಣವ, ಆ ಥರ ಎಲ್ಲ ಆದರೆ ಹಿಡ್ಕೊಂಡು ಒಡೆದಾಕ್ಬಿಡ್ತಾರೆ, ದೇವ್ರು ಬರುತ್ತೆ ಆಗ ಬರುತ್ತೆ ಅಂತ ಏನಾರು ಓಡಾಡಿದ್ರೆ ಒಡೆದು ಹಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ನಿಜಕ್ಕೂ ಸ್ನೇಹಿತರೆ ನಂಬಿ, ಎಲ್ಲರಿಗೂ ದೇವ್ರಿದ್ದಾರೆ ಭೂಮಿ ಮೇಲೆ.
ದೇವ್ರಿಲ್ಲ ಅಂತ ಇಲ್ಲ, ನಂಬಿ. ಆದರೆ ಮೂಢ ನಂಬಿಕೆಗೆ ಒಳಗಾಗಬೇಡಿ. ನಮ್ಮ ನಂಬಿಕೆನ ಇಡ್ಕೊಂಡು ಎಷ್ಟೋ ಜನ ಸುಳ್ಳು ಹೇಳೋರು ಇದ್ದಾರೆ. ನಾನು ತುಂಬ ಕಡೆ ಪರೀಕ್ಷೆ ಮಾಡಿದ್ದೀನಿ, ತುಂಬ ಕಡೆ ನೋಡಿದ್ದೀನಿ. ದೇವ್ರನ್ನ ಕೇಳೋ ಒಂದು ವಿಚಾರದಲ್ಲಿ ದೇವರಿಗೆ ನಾವು ಸುಳ್ಳು ಹೇಳ್ತೀವಿ ಅಂತ ಗೊತ್ತಾಗುತ್ತಲ್ವಾ? ಯಾಕೆ ಅದನ್ನು ಅವರು ಕಂಡುಹಿಡಿಯಕ್ಕಾಗಲಿಲ್ಲ? ಇವತ್ತು ಆ ಒಂದು ಸತ್ಯಗಳನ್ನು ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ. ನಾನು ಶಿರದಲ್ಲಿ ನನ್ನ ಆ್ಯಕ್ಚುಲಿ ಶನಿ ಮಹಾತ್ಮನ ನಾನು ಯಾವಾಗಲೂ ಮಹಾರಾಜರು ಅಂತ ಕರೆಯೋದು ಒಂದು ಗೌರವ, ಇನ್ನೊಂದು ಭಯ ನನಗೆ. ಅವರು ಅಂತಂದ್ರೇ ತುಂಬ ಭಯ. ಆ ದೇವಸ್ಥಾನ ಇರುವಂಥ ರೋಡಲ್ಲಿ ನಾನು ಡೇಟ್ ಆದಂಥ ಟೈಮಲ್ಲಿ ಆ ಜಾಗದಲ್ಲಿ ನಾನು ಓಡಾಡೋದಿಲ್ಲ. ದೇವಸ್ಥಾನದ ನೆರಳು ನೆಲದ ಮೇಲೆ ಬಿದ್ದರೂ ಸಹ ಚಪ್ಪಲಿ ಕಾಲಲ್ಲಿ ನಾನು ಓಡಾಡೋದಿಲ್ಲ. ಚಪ್ಪಲನ್ನು ಕೈಯಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ಆ ನೆರಳು ಮುಗಿದ ಮೇಲೆ ಓಡಾಡ್ತೀನಿ. ಒಂದು ನಂಬಿಕೆ ನನಗೆ, ಭಯ ಕೂಡ ಹೌದು, ತುಂಬಾ ಎದುರ್ಕೊಳ್ತೀನಿ ಅವ್ರಿಗೆ. ಅವರ ಹೆಸರನ್ನು ಹೇಳಿಕೊಂಡು ಒಬ್ಬರು ಪೂಜೆ ಮಾಡ್ತಾಯಿದ್ರು. ನಮ್ಮ ಸ್ನೇಹಿತರು ಹೋಗ್ತಾ ಇದ್ರು ಯಾವಾಗ್ಲೂ. ತುಂಬಾ ಒಳ್ಳೆದಿವ್ರಮ್ಮ, ನನಗೆಲ್ಲ ಬಗೆಹರಿದಿದೆ ಅಂತ. ಹೌದಾ, ಸರಿ, ಓಕೆ, ನೋಡೋಣ ಅಂದ್ಬಿಟ್ಟು ಹೋದೆ. ಬಟ್ ನಾನು ಅಲ್ಲಿ ಹೇಗೆ ಅಂದರೆ ಚೀಟಿ ಬರೀತಾರೆ, ಡೇಟ್ ಅಂದರೆ ನಂಬರ್ ಹಾಕಿ ಕೊಡ್ತಾರೆ. ನಂಬರ್ ಹಾಕಿ ಕೊಟ್ಟಾದ್ಮೇಲೆ ಅವ್ರ ನಂಬರ್ ಕರೆದಾಗ ಹೋಗಬೇಕು. ಹೋಗಾದ್ಮೇಲೆ ಅವರೇ ನಮ್ಮನ್ನು ಕೇಳ್ತಾರೆ ಏನು ಪ್ರಾಬ್ಲಮ್ಮು ಅಂತ. ನಾವು ನಮ್ಮ ಪ್ರಾಬ್ಲಮ್ನ ಅವ್ರು ಹೇಳಬೇಕು ಹೊರತು ಅವ್ರ ಅವ್ರಿಗೆ ನಾವು ಹೇಳಿಬಿಟ್ರೆ ಹೆಂಗಾಗುತ್ತೆ? ನೀವೇ ಹೇಳಿ ನಮ್ದು ಏನು ಪ್ರಾಬ್ಲಮ್ ಇದೆ ಅಂತ ಅಂತಂದೆ. ಎಲ್ಲೋನು ಬಟಾ ಬೈಲ್ ಮಾಡಿಬಿಡ್ತೀನಿ ನೀನು, ಹಾಗೆ ಹೀಗೆ ಅಂತಂದ್ರು. ಹಾಗೆ ಹೀಗೆ ಅಂತಂದ್ರೆ ಏನಿಲ್ಲ, ಏನು ಬಟಾ ಬೈಲ್ ಮಾಡ್ತೀರಾ, ಏನು ಹೇಳಿ, ನಾನು ಕೊಲೆ ಮಾಡಿಲ್ಲ, ದರೋಡೆ ಮಾಡಿಲ್ಲ, ಏನಿಲ್ಲ, ನನ್ನ ಮನಸ್ಸಲ್ಲಿರೋ ನೋವನ್ನು ನೀವು ಹೇಳಬೇಕು ಅಂತ ನಾನಂದೆ. ಅಂದಂದಾಗ ಇಲ್ಲ, ನೀನೇ ಹೇಳಬೇಕು ಅಂದರು. ಓ ಹೌದಾ, ಹಾಗಾದರೆ ನಿಜವಾದ ದೇವ್ರ ಬಣ್ಣನ ನಾನು ಬೈಲ್ ಮಾಡಬೇಕು ಅಂದ್ಬಿಟ್ಟು. ಗುರುಗಳೇ, ನಾನೊಬ್ಳು ನರ್ಸಾಗಿ ಕೆಲಸ ಮಾಡ್ತಾ ಇದ್ದೀನಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ನನಗೆ ಟ್ರಾನ್ಸ್ಫರ್ ಆಗಬೇಕು. ಸುಮಾರು 4-5 ವರ್ಷದ ತನಕ ನನಗೆ ವರ್ಷದಿಂದ ನನಗೆ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ನಾನು ಸುಮಾರು ದುಡ್ಡನ್ನೆಲ್ಲ ಕೊಟ್ಟು ಕಳ್ಕೊಂಡಿದ್ದೀನಿ. ತುಂಬ ಕಡೆ ಎಲ್ಲರ ಕೈಲೂ ಎಳಿಸಿದ್ದೀನಿ, ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳಿದೆ. ಅದಕ್ಕೆ ಅವ್ರು ಏನಂತ ಹೇಳಿದ್ರು ಗೊತ್ತಾ, ಒಂದು ವಾರ ನೀನು ಒಬ್ಳೇನೆ ಇಲ್ಲಿ, ಅಲ್ಲಿ ರೂಮ್ಗಳು ಕಟ್ಟಿದ್ದಾರೆ, ಬಂದವರು ಉಳ್ಕೊಳ್ಳೋದಿಕ್ಕಿಂತ ರೂಮ್ಗಳು ಕಟ್ಟಿದ್ದಾರೆ. ಬಂದವರು ಒಂದು 2-3 ಜನ ಉಳ್ಕೊಂಡಿರೋದು ತೋರಿಸಿದ್ರು ಅವರು. ನೋಡಿ, ಇಲ್ಲಿ ಇವರೆಲ್ಲ ಬಂದಿರೋದು ಸೇವೆ ಮಾಡೋಕ್ಕೋಸ್ಕರ ಅಂತ ತೋರಿಸಿದ್ರು. ಜನಗಳು ಇದ್ದರು ಅಲ್ಲಿ, ಒಂದು ಫ್ಯಾಮಿಲಿ ಇತ್ತು, ಇನ್ನೊಂದು ತಾಯಿ ಮಗಳು ಬಂದಿದ್ರು, ಇನ್ನೊಬ್ರು ಒಬ್ಬರು ಹೆಂಗಸರು ಬಂದು ಉಳ್ಕೊಂಡಿದ್ರು. ನೋಡಿ, ಇಲ್ಲಿ ರೂಮ್ ಇದೆ, ನೀವು ಇಲ್ಲಿ ರೂಮಲ್ಲಿ ಉಳ್ಕೋಬೋದು, ನಿಮ್ಮ ಅಡುಗೆ ನೀವು ಮಾಡ್ಕೊಂಡು ತಿನ್ಬೋದು. ಬಂದು ಕಸ ಗುಡಿಸಿ ದೇವ್ರದನ್ನು ದೇವ್ರ ಸೇವೆಯನ್ನು ಮಾಡ್ತಕ್ಕಂಥದ್ದು, ಎಲ್ಲ ಕಸ ಗುಡಿಸಿ ರಂಗೋಲೆ ಹಾಕಿ ದೇವರೆಲ್ಲ ಕ್ಲೀನಾಗಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಸ್ನಾನ ಮಾಡಿ ದೇವರಿಗೆ ಎಳ್ಬತ್ತಿ ಹಚ್ಚಿ ಎಲ್ಲ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಓಕೆ, ಅವ್ರು ಹೇಳೋದು ದೇವರಿಗೆ ನಾವು ಸೇವೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸರಿ, ಓಕೆ, ಆಯಿತು, ಮಾಡ್ತೀವಿ ಸ್ವಾಮಿಗಳೇ, ನಾನು ಬರ್ತೀನಿ ಅಂತಂದಾದ್ಮೇಲೆ ನಿನಗೆ ಟ್ರಾನ್ಸ್ಫರ್ ಆಗುತ್ತೆ, ಹೋಗು ಅಂತ ಹೇಳಿ ಕಳಿಸಿದ್ರು. ನಾನು ಅಲ್ಲೇ ತಿಳ್ಕೊಂಬಿಟ್ಟೆ, ನಿಜವಾಗ್ಲೂ ದೇವರಾಗಿದ್ರೆ ಖಂಡಿತವಾಗ್ಲೂ ಸತ್ಯ ಅನ್ನೋದು ನಾನು ಹೇಳ್ತಾ ಇದ್ರು. ಇವರು ನಿಜವಾದ ದೇವರಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ ಹತ್ರ ಬಂದು ಹೇಳಿದೆ. ನೋಡಿದ್ರ, ದೇವರು ನಾನು ಮಾಡ್ತಿರೋ ಕೆಲಸಕ್ಕೂ, ನಾನು ಅವ್ರ ಹತ್ರ ಹೇಳಿರೋ ಕೆಲಸಕ್ಕೂ ತುಂಬ ಜಗಜಾಂತರ ವ್ಯತ್ಯಾಸ ಇದೆ ಅಂತೆಲ್ಲ ಹೇಳಿದೆ. ಅವ್ರು ನಗ್ತಾ ಇದ್ರು, ಬಿಡಮ್ಮ ನೀನು ನಂಬ್ಸೋಕ್ಕಾಗೋದಿಲ್ಲ ಅಂತ. ನಂಬ್ತೀನಿ, ನನಗೆ ತುಂಬ ಅಪರೂಪದಲ್ಲಿ ಅಪರೂಪ ಸ್ನೇಹಿತರೆ, ನಾನು ಸತ್ಯವಾಗಿರೋ ದೇವರನ್ನ ನೋಡಿದ್ದು, ಸತ್ಯ ನ್ಯಾಯದ ದೇವರನ್ನ ನೋಡಿದ್ದು. ನಾನು ಒಂದೇ ಸಲ ಅಲ್ಲಿ ಹೋಗಿದ್ದು, ನನ್ನ ಇಡೀ ಭವಿಷ್ಯನೇ ಜಾಲಾಡ್ದವರು ಅವರು. ದೇವ್ರು ಬರುತ್ತೆ ಅಂತ ಕೂರೋದಿಲ್ಲ ಅವರು, ಎಲ್ಲ ಹಿಡ್ಕೊಂಡು ಬಂದು ಕೂರಿಸ್ತಾರೆ ಹೇಳಿ ನಮ್ಗೇನಂತ ಅಂತ. ಅಂಥ ಮನುಷ್ಯ ಯಾರ ಹತ್ರನೂ ದುಡ್ಡಿಸ್ಕೊಳ್ಳೋದಿಲ್ಲ. ಒಂದು ಜಾತ್ರೆ ಪೂಜೆ ಮಾಡಿದ್ರು ಆ ಮನುಷ್ಯ ದುಡ್ಡಿಸ್ಕೊಳ್ಳೋದಿಲ್ಲ. ಆ ಥರ ಮನುಷ್ಯನ ನಾನು ನೋಡಿದ್ದೀನಿ. ಇದೇ ಚಿಕ್ಕಮಗಳೂರಲ್ಲಿ ಉಕ್ಕುಂದ ಅಂತ ಒಂದು ಗ್ರಾಮ ಬರುತ್ತೆ, ಇಂದಾವರದ ಹತ್ರ. ಅಲ್ಲಿ ಅದೊಂದೇ ನನ್ನ ಜೀವನದಲ್ಲಿ ಸತ್ಯವಾದ ದೇವರನ್ನು ನಾನು ನೋಡಿರೋದು. ಅದನ್ನು ಬಿಟ್ಟು ನಾನು ಇದುವರೆಗೂ ಸುಮಾರು ಕಡೆ ಪರೀಕ್ಷೆ ದೇವರಿದ್ದಾರೆ ಅಂತ ನೋಡೋಕೆ ಹೋಗಿಲ್ಲ. ನಾನು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅವರು ಪರೀಕ್ಷೆ ಮಾಡೋಕೆ ಹೋಗಿ, ನಾನು ನಿಜವಾಗ್ಲೂ ನೋಡೋ ಭಗವಂತ ನಿನ್ನ ಪಾದಕ್ಕೆ ಹಾಕೋ ಇವ್ರನ್ನ, ಇವ್ರು ತುಂಬ ತಪ್ಪು ಮಾಡ್ತಾ ಇದ್ದಾರೆ, ನಿನ್ನ ಹೆಸರು ಹೇಳ್ಕೊಂಡು ಅನ್ನ ತಿಂತಾ ಇದ್ದಾರೆ, ತಿನ್ನಲಿ, ಜನಗಳಿಗೆ ಇಷ್ಟೊಂದು ಮೋಸ ಮಾಡೋದು ಬೇಡ ಅಂತ ನಾನು ದೇವ್ರಿಗೆ ಕೈ ಮುಗ್ದು ಹೋಗಿದ್ದು ಉಂಟು. ಜನಗಳೇ ಜನಗಳೇ ಅವರಿಗೆ ಒಂದು ಬಂಡವಾಳ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಂಬಿಕೆ ಅನ್ನೋದು ಇರಬೇಕು. ನಮ್ಮ ಮಾಡೋ ಕೆಲಸದಲ್ಲಿ ಸತ್ಯ ಇರಬೇಕು, ನ್ಯಾಯ ಇರಬೇಕು, ಧರ್ಮ ಇರಬೇಕು. ಯಾರಿಗೆ ಆದರೂ ಕೆಟ್ಟದ್ದು ಮಾಡೋದಕ್ಕೂ ಮುಂಚೆ ಒಳ್ಳೆಯ ಫಸ್ಟು ಒಂದು ಒಳ್ಳೆಯ ಒಂದು ಮಾತನ್ನು ಆಡಬೇಕು, ಒಳ್ಳೆಯದಾಗಿ ಯೋಚನೆ ಮಾಡಬೇಕು. ಒಳ್ಳೆಯದಾಗಿ ಯೋಚನೆ ಮಾಡಿದಾಗ ನಾವು ಕೆಟ್ಟದ್ದು ಮಾಡೋದಕ್ಕೆ ಮನಸ್ಸು ಬರಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ನಾವು ಯಾವತ್ತೂ ಮೋಸ ಹೋಗಬಾರ್ದು. ನಾವು ಇನ್ನೊಬ್ಬರಿಂದ ಮೋಸ ಹೋಗಬಾರ್ದು, ನಾವು ಇನ್ನೊಬ್ಬರು ಮೋಸ ಮಾಡಬಾರ್ದು. ಅದೊಂದು ಸರಿಯಾಗಿತ್ತು ಅಂದರೆ ಜಗತ್ತಲ್ಲಿ ಅಲ್ಲೇ ನಾವು ದೇವರನ್ನ ಕಾಣ್ಬೋದು. ನಾವು ಯಾವತ್ತು ಇನ್ನೊಬ್ರು ಮೋಸ ಮಾಡ್ತೀವೋ, ನಮ್ಮ ಮೋಸ ಮಾಡೋರು 1000 ಜನ ಇರ್ತಾರೆ. ಒಬ್ಬರು ಮೋಸ ಮಾಡಿದ್ರೆ ಸಾಕು, 100 ಜನ ಹುಟ್ಟಾಕುತ್ತಾರೆ ನಮ್ಮ ಮೋಸ ಮಾಡೋದಕ್ಕೆ. ನಂಬಿ, ತುಂಬಾ ನಂಬಿಕೆ ಇಟ್ಕೋಬೇಡಿ.
ಅಪನಂಬಿಕೆ ಬೇಡ, ನಂಬಿಕೆ ಹಿಡಿ. ಹಾಗನ್ಬಿಟ್ಟು ತುಂಬ ನಂಬಿಡಿ ಜನಗಳನ್ನು, ಅಂದರೆ ಸ್ನೇಹಿತರನ್ನ, ಬಂಧು ಬಳಗನ. ದುಡ್ಡಿನ ವಿಚಾರದಲ್ಲಿ ಜೋಪಾನ, ಒಡವೆಗಳ ವಿಚಾರದಲ್ಲಿ, ಆಸ್ತಿ ವಿಚಾರದಲ್ಲಿ, ಶ್ಯೂರಿಟಿ ಕೊಡೋ ವಿಚಾರದಲ್ಲಿ, ನಿಮ್ಮ ಮಕ್ಕಳನ್ನ ಇನ್ನೊಬ್ಬರ ಮನೆಗೆ ಬಿಡೋ ವಿಚಾರದಲ್ಲಿ ಜೋಪಾನು ಆಗಿರಿ. ಯಾರನ್ನು ನಂಬಿ ಮಕ್ಕಳನ್ನ ಇನ್ನೊಬ್ಬರ ಮನೆಗೆ ಬಿಟ್ಟು, ಯಾರನ್ನು ನಂಬಿ ಒಡವೆಗಳನ್ನು ಕೊಡೋದು, ದುಡ್ಡನ್ನು ಕೊಡೋದು, ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆವಾಗ ನೋಡಿ, ದೇವರು ದಿಂಡ್ರು, ಅಲ್ಲಿ ದೇವರು, ಇಲ್ಲಿ ದೇವರು, ಆ ದೇವರು ಒಳ್ಳೇದು ಮಾಡ್ತಾರೆ, ಈ ದೇವರು ಒಳ್ಳೇದು ಮಾಡ್ತಾರೆ, ನಾನು ಕೇಳಿ ನಾನು ಕೊಟ್ಬಿಟ್ರು ಅಂತ ಹೇಳ್ತಾರೆ. ಆದರೆ ಅಂಥ ಭಂಗ ತಂದ್ಕೊಳ್ಳೋದು ನಾವೇನೆ, ಇನ್ಯಾರೂ ಅಲ್ಲ. ಸ್ನೇಹಿತರೆ, ಇವತ್ತು ನೈಟು ನಾನು ಉಪ್ಪಿಟ್ಟು ಮಾಡಿದೆ, ಜೊತೆಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ, ತರಕಾರಿ ಹಚ್ಚಿಟ್ಟೆ, ಯಾಕೆಂದರೆ ನಾಳೆ ಮಂಗಳವಾರ ಅಲ್ವಾ, ಎಲ್ಲ ತರಕಾರಿ ಪಲಾವ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಟ್ಟು ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಲಾಸ್ಟಾಗಿ ಒಂದು ಲೋಟ ನೀರಿಟ್ಟು ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ಒಂದು ಲೋಟ ನೀರಿಡ್ತೀನಿ ಮನೆಗೆ. ದೇವರು ಹಿರಿಯವರು ಬರ್ತಾರೆ ಅನ್ನೋ ನಂಬಿಕೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನು ಅನ್ನಿಸ್ತು ಅಂತ ಕಮೆಂಟ್ ಹಾಕಿ.